ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ತುಂಬಾ ಮುಖ್ಯ ಗಣಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಅರ್ಥ ಆಗಿದೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಈ ಬೈಕ್ ನಿನಗೆ ಬೇಡವೇ ಬೇಡ. ಹಾಗಂತ ನೀನು ಕಾಲೇಜ್ಗೆ ಬಸ್ಸಲ್ಲಿ ಹೋಗೋದು ಬೇಡ. ನಾನು ಕೆಲ್ಸಕ್ಕೆ ಹೋಗ್ತಾ ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ, ಸಂಜೆ ನೀನು ಬಂದರೆ ಸಾಕು. ಹ್ಞೂ ಸರಿ ಬಾವ. ಇನ್ಮೇಲೆ ನಿನಗೆ ಯಾರೇ ಅವಮಾನ ಮಾಡಿದ್ರು ನೀನು ನನ್ನ ಹತ್ರ ಬಂದು ಹೇಳಬೇಕು, ಯಾಕೆ ಅಂದರೆ ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಹ್ಞೂ ಹಾಂ, ಯಾವ ವಿಷಯನೂ ನಿಮ್ಮ ಅಕ್ಕನ ಹತ್ರ ಹೇಳಬೇಡ, ನನ್ನ ಹತ್ರನೇ ಬಂದು ಹೇಳು. ಯಾಕೆ ಅಂದರೆ ಅವಳು ನನ್ನ ಹತ್ರ ವಿಷಯಗಳನ್ನ ಮುಚ್ಚಿಡ್ತಾಳೆ. ಹ್ಞೂ ಏನೋ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದೀನಿ, ಹೋಗು ಬಾಲೆ. ಸತಿ ಏನ್ ಮಾಡ್ತಾ ಇದ್ದೀರಾ? ನನ್ನ ಮನೆಗೆ ದೊಡ್ಡ ಮಗನ ಸ್ಥಾನ ತುಂಬಿಟ್ರಿ ನೀವು. ನಾನು ಹೋದ್ಮೇಲೆ ಗಣಿ ಬಗ್ಗೆ ಏನೋ ಹೇಳುವ ಅಂತ ಚಿಂತೆ ಮಾಡ್ತಿದ್ದೆ. ಇನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಾರ್ಥಿ, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡಿ. ಮನೆಗೆ ಒಂದು ಜೀವ ಬರೋದಿದೆ, ನಿಮ್ಮ ಮೊಮ್ಮಗಳನ್ನ ಎತ್ತಿ ಆಟಾಡಿಸ್ಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ? ನನ್ನನ್ನು ಪ್ರತಿದಿನ ಸ್ಕೂಲಿಗೆ ಬಿಟ್ಟು ಬರ್ತಿದ್ದ ಹಾಗೆ ನಿಮ್ಮ ಮೊಮ್ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋ ಆಸೆ ಇಲ್ವಾ ನಿಮಗೆ? ಸಾಥಿ, ನಿಮ್ಮ ಮೊಮ್ಮಗಳು ದೊಡ್ಡವಳಾದ್ಮೇಲೆ ಅವಳು ಮೊದಲನೇ ದಿನ ಕೆಲ್ಸಕ್ಕೆ ಹೋಗುವಾಗ ಅವಳಿಗೆ ಡ್ರೈವರ್ ಆಗಲ್ಲ, ಅವಳು ಪಕ್ಕ ಕೂತ್ಕೊಂಡು ಆಫೀಸಿಗೆ ಬಿಟ್ಟು ಬರೋ ಆಸೆ ಇಲ್ವಾ? ಇದೆ. ಮತ್ತೆ ನೀವಿಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋಗೋ ಮಾತಾಡಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಏನು ನನ್ನ ಮನಸ್ಸಿಗೆ ನೋವು ಕೊಡಬೇಕು ಅಂತಲೇ ಈ ರೀತಿ ಎಲ್ಲ ಮಾತಾಡ್ತೀರ ನೀವು? ಅಯ್ಯೋ ತಪ್ಪಾಯ್ತು, ಆ ದೇವರು ಆಯುಷ್ಯ ಕೊಟ್ಟಿರೋಷ್ಟು ವರ್ಷ ನಿಮ್ಗಳ ಜೊತೆ ಹೀಗೆ ನಗ್ನಗ್ತಾ ಇದ್ಬಿಡ್ತೀನಿ. ಹಾ, ಈ ಮಾತು ಕೊನೆವರೆಗೂ ಇರಬೇಕು. ಮೇಡಮ್, ನಿಮ್ಮ ಮುಖದಲ್ಲಿ ನಗು ತರಿಸೋದಕ್ಕೆ ನಾವೇನು ಮಾಡಬೇಕು? ಬಾವ, ಅಕ್ಕಂಗೆ ಕಚ್ಗುಳಿ ಅಂದರೆ ಆಗದೇ ಇಲ್ಲ. ಓಹೋಹೋ, ಆಗೋ ವಿಷಯ ಹಾಗಾದ್ರೆ ನಾವು ಕಚ್ಗುಳಿ ಮ್ಯಾಮ್, ಜನನಿ ಮ್ಯಾಮ್ನ ಮತ್ತು ಪಾರ್ವತಿ ಮ್ಯಾಮ್ನ ನಾಳೆ ಹಾಸ್ಪಿಟಲ್ ಕರ್ಕೊಂಡೋಗಿ 1 ಮಂತ್ ಆಗುತ್ತೆ, ಸೊ ನಾಳೆ ಅಪಾಯಿಂಟ್ಮೆಂಟ್ ತಗೊಳ್ಳೋದ ಮ್ಯಾಮ್? ಶ್ಯೂರ್ ಜಯ, ತಗೋ. ಓಕೆ. ಅಷ್ಟೇ ತಾನೇ ಹೇಳ್ತೀನಿ. ಆದರೂ ನೀನು ಜಾಣ್ಮೆನ ಮೆಚ್ಚಬೇಕಾದ್ದೆ. ನೀನೇ ಪಾರ್ವತಿಗೆ ಅಂತಾನೆ ಪಾಯಸ ಮಾಡಿದೆ, ಅದನ್ನು ನಾನೇ ತಗೊಂಡು ಹೋಗಿ ಕೊಡೋ ಹಾಗೂ ಮಾಡಿದೆ. ಜನನಿಗೆ ಚೆಕಪ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ, ನಾನು ಆದಿತ್ಯನಿಗೆ ಹೇಳಿ ಪಾರ್ವತಿಗೆ ಚೆಕಪ್ ಕಳಿಸೋ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡಿದೆ. ವೆರಿ ಗುಡ್, ಆದರೂ ಸ್ವಲ್ಪ ಕಷ್ಟ ಆಗಿರ್ಬೇಕಲ್ವಾ? ಆದರೆ ಇನ್ಮುಂದೆ ಆ ಕಷ್ಟ ಇರಲ್ವಲ್ಲ, ನೇರವಾಗಿ ನಿಮ್ಮ ಹತ್ರನೇ ಎಲ್ಲ ಹೇಳಿ ಕೆಲಸ ಎಲ್ಲ ಮಾಡಿಸ್ಬಿಡ್ಬೋದು. ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧ ಮೇಡಮ್. ನನ್ನ ಮಗಳ ಸಮಕ್ಕೆ ಆ ಪಾರ್ವತಿನ ನೋಡ್ತೀರಾ? ಇದನ್ನ ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಫ್ರೆಂಡ್ಸ್, ನಾನೇನು ತಪ್ಪು ಮಾಡ್ತಾ ಇಲ್ಲ ಅಲ್ವಾ? ಸರಿಯಾದ ದಾರಿಲೇ ಇದ್ದೀನಿ ತಾನೇ? ಯಾಕೆ ಅಂದರೆ ಆ ರತ್ನವೇಣಿನ ನನ್ನ ಗುರೂಜಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆ ಅನುಷ್ಕಾನ ನಂಬಿ ಗುರೂಜಿ ಗುರೂಜಿ ಅಂತ ಅವಳು ಹಿಂದೆನೇ ಓಡಾಡಿ ಏನೋ ಕಡಿದು ಕಟ್ಟೆ ಆಗ್ತಾಳೆ, ಆದಿತ್ಯ ಪಾರ್ವತಿನ ದೂರ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಅವಳೇ ಶಿವನ ಪಾದ ಸೇರ್ಕೊಂಡ್ಬಿಟ್ಲು. ಆ ಥರ
ಈ ರತ್ನವೇಣಿ ವಿಷಯದಲ್ಲಿ ಆಗಲ್ಲ ತಾನೇ? ಆಗಲ್ಲ ಬಿಡಿ ಫ್ರೆಂಡ್ಸ್, ಯಾಕಂದ್ರೆ ಅನುಷ್ಕಾ ಪ್ಲಾನ್ ಮಾಡೋದ್ರಲ್ಲಿ ಮಿಡ್ಲ್ ಸ್ಕೂಲು, ಆದ್ರೆ ಈ ರತ್ನವೇಣಿ ಈ ಥರದ ಪ್ಲಾನ್ ಮಾಡೋದ್ರಲ್ಲಿ ಪಿ ಎಚ್ ಡಿನೇ ಮಾಡಿದಾಳೆ ಅನ್ಸುತ್ತೆ. ಆಹಾ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಾನು ಏನಾದರೂ ಈ ಅಮ್ಮನ ಜೊತೆ ಸೇರ್ಕೊಂಡು ಬಿಟ್ರೆ ಆ ಪಂಡ್ರಾಪುರ ಪಾರ್ವತಿನ ಪರ್ಮನೆಂಟ್ ಆಗಿ ಈ ಅರಸನ್ ಕೋಟೆಗೆ ಬರದೇ ಇರೋ ಹಾಗೆ ಮಾಡಿಬಿಡ್ಬೋದು. ಏನಂತೀರ ಫ್ರೆಂಡ್ಸ್? ಪಾರು, ಜನನಿ ಚಿಕ್ಕಮ್ಮವ್ರ ಬಗ್ಗೆ ಪ್ರೀತು ಹತ್ರ ಜನನಿ ಹತ್ರ ಒಂದ್ಸರಿ ಮಾತಾಡ್ಲ? ಬೇಡ ಯಜಮಾನ್ರೆ, ಎಷ್ಟೋ ವರ್ಷ ಆದ್ಮೇಲೆ ಜನನಿಯವ್ರ ಚಿಕ್ಕಮ್ಮ ಅರಸನ್ ಕೋಟೆಗೆ ಬಂದಿದ್ದಾರೆ. ಅದು ಅಲ್ಲದೆ ಇಂಥ ಸಮಯದಲ್ಲಿ ಜನನಿ ಜೊತೆ ಅವ್ರ ತವ್ರ ಮನೆಯವ್ರು ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಕಾಡ್ತಾ ಇರೋ ಚಿಂತೆ ಒಂದು ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ. ಜನನಿಗೆ ಯಾವ ಚಿಂತೆ ಕಾಡ್ತಾ ಇದೆ, ಏನು ನಡೀತಿದೆ ಈ ನಾಲ್ಕು ಜನರ ಜೀವನದಲ್ಲಿ? ಛೇ, ಹೇಳಿದ್ರೆ ಹೇಳೋದೇ ಇಲ್ಲ. ಜೊತೆಗೆ ತಾಯಿ ಇಲ್ಲದೆ ಇರೋರಿಗೆ ತವರಿನ ಅಗತ್ಯ ಎಷ್ಟು ಕಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಜನನಿ ಹತ್ರ ಅವ್ರ ಚಿಕ್ಕಮ್ಮನ ವಿರುದ್ಧ ಏನೂ ಹೇಳೋದು ಬೇಡ. ಈ ವಿಷಯ ನನ್ನ ಮೈದ್ನಂಗೆ ಗೊತ್ತಾದರೆ ರತ್ನವೇಣಿಯವ್ರ ಜೊತೆ ನಡ್ಕೊಳ್ಳೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಅದರಿಂದ ಜನನಿ ಮನಸ್ಸಿಗೆ ನೋವಾಗುತ್ತಲ್ವಾ? ಅದಕ್ಕೆ ಜನನಿಗೋಸ್ಕರ ನಾವು ಸುಮ್ಮನಿದ್ಬಿಡೋಣ. ಯಾರು ಬಂದು ಏನೇ ಹೇಳಿದ್ರು ನಮ್ಮ ಜನನಿ ಬದಲಾಗಲ್ಲ ಆ ನಂಬಿಕೆ ನನಗಿದೆ. ನಮ್ಮ ನಾಲ್ಕು ಜನದ ಮಧ್ಯೆ ಒಗ್ಗಟ್ಟಿದೆ, ಅಷ್ಟು ಸಾಕಲ್ವ ಯಜಮಾನ್ರೆ ನಾವು ಎಲ್ಲ ನೋವನ್ನು ಮರೆತು ಆತ್ಮವಿಶ್ವಾಸದಿಂದ ಬದುಕೋದಕ್ಕೆ? ಹಾರು, ಇವಾಗ ನೀನು ನನಗೆ ಹೇಳ್ತಾ ಇದೆಯಲ್ಲ, ಅಷ್ಟೇ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಅವ್ರ ಬಗ್ಗೆ ನಿನಗಿದೆಯಾ? ಜಿ5 ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.